ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿರೋಧಿಸಿ ರಾಜ್ಯ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಹೌದು, ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಿಜ್ಜಳ ರಾಜ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಅಶೋಕ್ ಹಾರಿವಾಳ್ ಮಾತನಾಡಿ, ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಹಾಗೂ ಬೆಳೆ ಹಾನಿ ಯೋಜನೆಗಳು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿವೆ. ಈ ಯೋಜನೆ ಕೇವಲ ಶ್ರೀಮಂತ ಮತ್ತು ದೊಡ್ಡ ಹಿಡುವಳಿ ಹೊಂದಿರುವ ರೈತರ ಪಾಲಾಗುತ್ತಿದೆ. ಸಣ್ಣ ಹಿಡುವಳಿದಾರರಿಗೂ ಸಹ ಸಮಾನ ಅವಕಾಶ ಒದಗಿಸಬೇಕು ಹಾಗೂ ಬೆಳೆ ಹಾನಿಯ ಸಮರ್ಪಕ ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯು ತೀವ್ರ ಬರಗಾಲಕ್ಕೆ ತುತ್ತಾಗಿದೆ. ಈ ಯೋಜನೆಯು ಅಧಿಕಾರಿ ವರ್ಗದಿಂದ ದುರುಪಯೋಗವಾಗುತ್ತಿದೆ. ರೈತರು ಅತೀವ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭಕ್ಕೆ ಬಂದು ತಲುಪಿದ್ದಾರೆ. ಸದರಿ ಯೋಜನೆ ದೊಡ್ಡ ಹಿಡುವಳಿದಾರರ ಬ್ಯಾಂಕ್ ಪಾಸ್ಬುಕ್ಗಳಿಗೆ ಹಣ ಜಮೆಯಾಗುತ್ತಿದೆ. ಇದು ವಿಷಾದನೀಯ ಹಾಗೂ ಖಂಡನೀಯ ವಿಷಯವಾಗಿದೆ. ರಕ್ಷಣಾ ವೇದಿಕೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಶೀಘ್ರವಾಗಿ ಸಣ್ಣ ಹಾಗೂ ಮಧ್ಯಮ ವರ್ಗದ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಯಾವುದೇ ತರಹದ ಉಗ್ರ ಹೋರಾಟಕ್ಕೂ ಹಿಂಜರಿಯುವುದಿಲ್ಲ ಎಂದು ಹೇಳಿದರು. ಉದಾರಿ ಕೊಡಿ, ಪಾಸ್ಬುಕ್ ಕೊಡಿ, ಇದು ನ್ಯಾಪಕ್ಕೆ ಮಾತ್ರ ಇಸ್ಕೋಬೇಡ್ರಿ. ನೀವು ನಮಗೆ ಯಾವುದೇ ರಸೀದಿ ಕೊಟ್ಟಿಲ್ಲ. ಬೆಳೆ ಹಾನಿ ಪರಿಹಾರ ಕೊಡ್ತೀನಿ ಅಂತ ಹೇಳ್ಕೆಸಿಂದ ಈಗ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ಕೆಸಿಂದ ನೀವು ತಲಾಟಿಗಳ ಕಡೆ ನೀವು ಕಲೆಕ್ಟ್ ಮಾಡ್ಲಾಕತ್ತೀರಿ. ಆದ್ರೆ ಪತ್ರಿಕೆ ಒಳಗ ವಿಜಯಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ ಇಲ್ಲ ಅಂತ ಹೇಳ್ಕೆಸಿಂದ ನೀವು ಜಿಲ್ಲಾಧಿಕಾರಿಗಳು ಕೊಟ್ಟಿರಲ್ಲ. ಜಿಲ್ಲಾಧಿಕಾರಿಗಳೇ, ನಿಮ್ಗೊಂದು ಎಚ್ಚರಿಕೆ ಗಂಟೆ ಏನ್ ಹೇಳ್ತೀನಪ್ಪ ಅಂದ್ರ, ಎಲ್ಲೂ ವಿಜಯಪುರ ಜಿಲ್ಲೆ ಒಂದು ಮೂಲೆಯಲ್ಲಿ ಮಳೆ ಆದ್ರ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಆಗ್ಯದ ಅಂತ ಹೇಳ್ಕೆಸಿಂದ ನೀವು ವರದಿ ತರ್ಸಿರಿ. ಅದಕ್ಕ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಎಚ್ಚರಿಕೆ ಕೊಡೋದು ಇಷ್ಟೇ. ಸಮರ್ಥ ಬಿಜಾಪುರ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಸಂಪೂರ್ಣ ಬರಗಾಲ ಐತಿ. ಆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಬರಗಾಲ ಐತಿ. ನೀವು ನಿಮ್ಮ ಕುರ್ಚಿಯಲ್ಲಿ ಕುತ್ಕೊಂಡು ಇಲ್ಲಿ ಬರಗಾಲ ಇಲ್ಲ ಅಂತ ಹೇಳಿ ಚಿನ್ನ ಪತ್ರಿಕೆ ಒಳಗೆ ಘೋಷಣೆ ಮಾಡಬೇಡ್ರಿ. ಸರ್ಕಾರಕ್ಕೆ ಮುಟ್ಟಿಸ್ಬೇಡ್ರಿ. ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ನೀವು ಭೇಟಿ ನೀಡಿ ಅದು ಬರ್ತಕ್ಕಂತ ಬರಗಾಲ ಪರಿಹಾರ ಅನುದಾನವನ್ನು ಶೀಘ್ರದಲ್ಲೇ ಬಡವರ ಖಾತೆಗೆ ನೀವು ಜಮಾ ಮಾಡದೆ ಹೋದಲ್ಲಿ ಮುಂದಾಗುವ ಹೋರಾಟಕ್ಕೆ ನೀವೇ ಕಾರಣರಾಗ್ತೀರಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವು ಎಲ್ಲಿ ನಿಮ್ಮ ಕುರ್ಚಿಯಲ್ಲಿ ಕುತ್ಕೊಂಡು ಬರ ಪರಿಶೀಲನೆ ಮಾಡುವುದು ಬೇಕಾಡ ಆಗಿಲ್ಲ. ಬರ ತಂಡ ಐತಿ. ಆ ತಂಡ ವಾಸರ ಏನ್ ಮಾಡಿದಪ್ಪ ಅಂದ್ರ, ನಮ್ಮ ಬಸವನ ಭಾಗೇವಾಡಿ ತಾಲೂಕು ಬರ ಪ್ರದೇಶ ಅಲ್ಲ ಅಂತಕ್ಕಂತ ಘೋಷಣೆ ಮಾಡಿರಿ. ಅದಕ್ಕೆ ಇನ್ ಮೇಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಗಟ್ಟಿ ಇನ್ನು ಮುಂದೆ ಏನಾದರೂ ಈ ತರ ತಾರತಮ್ಯ ಆದಲ್ಲಿ ಮತ್ತು ಈಗ ದೊಡ್ಡ ಹಿಡುವಳಿದಾರಿಗೆ ನಿಮ್ 15 ಲಕ್ಷ 18 ಲಕ್ಷ 20 ಲಕ್ಷ ಗಟ್ಟಲೆ ನೀವು ಜಮಾ ಮಾಡ್ತಾ ಇದ್ದೀರಿ. ಇನ್ನು ಕೆಲವೊಂದು ಭಾಗದಲ್ಲಿ ನಮ್ಮ ಸಣ್ಣ ಹಿಡುವಳಿದಾರಿಗೆ ಭೀಮಾ ಫಸಲ್ ಯೋಜನೆ ನೀವು ಜಮಾ ಮಾಡಿದ ಕಾರಣಕ್ಕ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ, ರೈತರು ಆತ್ಮ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ. ಶೀಘ್ರದಲ್ಲೇ ನೀವು ಆತ್ಮಹತ್ಯೆ ಮಾಡಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ನನ್ನೊಂದೆರಡು ಮಾತು ಮುಗಿಸುತ್ತೇನೆ. ಇನ್ನು ಈ ಹೋರಾಟದಲ್ಲಿ ಕಡವೆ ತಾಲೂಕಾಧ್ಯಕ್ಷ ಮಂಜುನಾಥ್ ಹಾರಿವಾಳ್, ಗೌರವ ಅಧ್ಯಕ್ಷ ಉಮೇಶ್ ಔಟಿ, ವಿದ್ಯಾರ್ಥಿ ಘಟಕ ತಾಲೂಕು ಅಧ್ಯಕ್ಷ ಶ್ರೀಸೆಲ್ ಹೆಬ್ಬಾಳ್, ಭೀಮು ನಿಕ್ಕಂ, ರಾಜು ಹೆಬ್ಬಾಳ್, ವಿಜಯಕುಮಾರ್ ಎಂಬತ್ನಾಳ್, ಎಂಕಪ್ಪ ಗೊಳಸಂಗಿ, ಪರ್ಸು ಗೊಳಸಂಗಿ, ಸಂತೋಷ್ ಕೂಡ್ಗಿ, ಜಗದೀಶ್ ನಿಕ್ಕಂ, ನೂರಾರು ಕರವೇಕರ್ತರು ಹಾಗೂ ರೈತರು ಭಾಗವಹಿಸಿದ್ದರು. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.